ಹೋದ ತಿಂಗಳು ಇದ್ದಕ್ಕಿದ್ದ ಹಾಗೆ ಕೇದಾರನಾಥದಲ್ಲಿ ನೂರಾರು ನಾಗದೇವತೆಗಳ ಒಂದು ಝುಂಡು ಪ್ರತ್ಯಕ್ಷವಾಗಿತ್ತು. ಎಲ್ಲಿ ನೋಡಿದರೂ ಸರ್ಪಗಳೇ ಸರ್ಪಗಳು. ಇದನ್ನ ಕಂಡಂತಹ ಕೇದಾರನಾಥದ ಸ್ಥಳೀಯರು ಹಾಗೂ ಅಲ್ಲಿನ ಪೂಜಾರಿಗಳು, ಅರ್ಚಕರು ಹಾಗೂ ಯಾತ್ರಾರ್ಥಿಗಳು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದರು. ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಈ ಸರ್ಪಗಳು ಎಲ್ಲಿಂದ ಬಂದವು ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಇದನ್ನ ಮಹಾದೇವನ ಪವಾಡ ಅನ್ನಬೇಕೋ ಅಥವಾ ಇದು ಪ್ರಕೃತಿಯ ವಿಸ್ಮಯ ಅನ್ನಬೇಕೋ ಅನ್ನೋದೇ ಈಗಲೂ ಕೂಡ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅಷ್ಟಕ್ಕೂ ಈ ಎಲ್ಲ ರಹಸ್ಯಗಳನ್ನು ತಿಳಿಯುವ ಮೊದಲು ಕೇದಾರನಾಥ ದೇವಸ್ಥಾನದ ಇತಿಹಾಸವನ್ನ ತಿಳಿಯೋದು ಮುಖ್ಯ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಇಡೀ ಭಾರತ ದೇಶದಲ್ಲಿ ಅಲ್ಲದೆ ವಿಶ್ವಾದ್ಯಂತ ಕೇದಾರನಾಥ ದೇವಸ್ಥಾನವನ್ನ ಅತ್ಯಂತ ರಹಸ್ಯಮಯ ದೇವಸ್ಥಾನಗಳಲ್ಲಿ ಒಂದು ಎಂದು ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇದಾರನಾಥ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಹಿಮಾಲಯದ ತಪ್ಪಿನಲ್ಲಿ ಇರುವಂತಹ ಒಂದು ಅತ್ಯಂತ ಪುರಾತನ ದೇವಾಲಯ. ಇದು ಶಿವನಿಗೆ ಮುಡುಪಾಗಿರುವಂತಹ ಅತ್ಯಂತ ಪವಿತ್ರಮಯ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಒಂದು ಪ್ರಚಲಿತ ಮಾಹಿತಿಯ ಪ್ರಕಾರ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಆ ಶಿವಲಿಂಗವನ್ನು ಮುಟ್ಟಿ ಬಂದರೆ ಆತ ಜೀವನದಲ್ಲಿ ಪುಣ್ಯವನ್ನು ಸಾಧಿಸುತ್ತಾನೆ ಹಾಗೂ ತನ್ನ ಸಾವಿನ ನಂತರ ಮೋಕ್ಷವನ್ನು ಪಡೆಯುತ್ತಾನೆ ಅನ್ನುವ ಅಚಲ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಇದೇ ಕಾರಣ ಎಂತಹ ದುರ್ಗಮ ಸ್ಥಿತಿಯಲ್ಲಿಯೂ ಹಿಂದೂಗಳು ಒಂದಿಲ್ಲ ಒಂದು ದಿವಸ ಕಷ್ಟಪಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಆ ಲಿಂಗವನ್ನು ಮುಟ್ಟಿ ಧನ್ಯರಾಗುತ್ತಾರೆ. ಆದರೆ ಎಲ್ಲಕ್ಕಿಂತ ರೋಚಕವಾದಂತಹ ವಿಷಯ ಏನೆಂದರೆ ಈ ದೇವಸ್ಥಾನವನ್ನು ಯಾರು, ಯಾವಾಗ, ಹೇಗೆ ಕಟ್ಟಿದ್ರು ಅನ್ನುವ ಮಾಹಿತಿ ಇನ್ನೂ ಕೂಡ ಸರಿಯಾಗಿ ಲಭ್ಯವಾಗಿಲ್ಲ. ಆದರೆ ಈ ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಸುಮಾರು 4-5 ಸಾವಿರ ವರ್ಷಗಳ ಹಿಂದೆ ಪಾಂಡವರು ನಿರ್ಮಿಸಿದ್ರು ಅನ್ನುವ ಮಾಹಿತಿ ಮಾತ್ರ ನಮಗೆ ಲಭಿಸಿದೆ. ಆದರೆ ಇಲ್ಲಿಯವರೆಗೂ ಪಾಂಡವರೇ ಈ ದೇವಾಲಯವನ್ನು ನಿರ್ಮಿಸಿದ್ರು ಅನ್ನುವ ಮಾಹಿತಿ, ಸ್ಪಷ್ಟ ಮಾಹಿತಿ ಸಾಕ್ಷಿ ಎಲ್ಲಿಯೂ ದೊರೆತಿಲ್ಲ. ಆದರೆ 4,000 ವರ್ಷಗಳ ಕಾಲ ಇದು ಹಿಮದಲ್ಲಿ ಅಡಗಿತ್ತು ಎಂದು ಕೆಲವರು ಹೇಳುತ್ತಾರೆ. ಇದೇ ಕಾರಣ ಈ ದೇವಸ್ಥಾನ ಈಗಲೂ ಕೂಡ ಗಟ್ಟಿಮುಟ್ಟಿಯಾಗಿದೆ ಎನ್ನುವುದಕ್ಕೆ ಹಲವು ಪುರಾವೆಗಳಿವೆ. ತದನಂತರ ಈ ದೇವಸ್ಥಾನವನ್ನು ಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದರು ಅನ್ನುವ ಇತಿಹಾಸ ಮಾತ್ರ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ಈ ದೇವಸ್ಥಾನದ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಈ ದೇವಸ್ಥಾನದ ರಚನೆಯನ್ನು ಗಮನವಿಟ್ಟು ನೋಡಿದಾಗ ಇಲ್ಲಿ ನಿಮಗೆ ಚಿತ್ರ ವಿಚಿತ್ರ ವಿಚಾರಗಳು ಹೊರಗೆ ಬರುತ್ತವೆ. ಈ ದೇವಸ್ಥಾನದ ಗೋಡೆಗಳನ್ನು ಕಲ್ಲುಗಳಿಂದ ಕಟ್ಟಲಾಗಿದೆ. ಆದರೆ ಈ ಕಲ್ಲುಗಳು ಒಂದನ್ನೊಂದು ಇಂಟರ್ಲಾಕ್ ಮೂಲಕ ವ್ಯವಸ್ಥಿತವಾಗಿ ಅಳವಡಿಸಲಾಗಿದೆ. ಈ ಒಂದು ತಂತ್ರಜ್ಞಾನವನ್ನು ನೋಡಿದರೆ ಯಾರೋ ಮಾಡರ್ನ್ ಇಂಜಿನಿಯರ್ ಈ ಒಂದು ದೇವಸ್ಥಾನವನ್ನು ಕಟ್ಟಿರಬಹುದೆಂದು ಅನಿಸುತ್ತದೆ. ಆದರೆ 4,000 ವರ್ಷಗಳ ಹಿಂದೆ ಈ ರೀತಿ ತಂತ್ರಜ್ಞಾನ ಇತ್ತ ಇಲ್ಲವೋ ಅನ್ನುವುದು ನಂಬುವುದೇ ಅಸಾಧ್ಯ. ಯಾಕಂದರೆ ಈ ದೇವಸ್ಥಾನವನ್ನು ಕಟ್ಟಿದಾಗ ಈಗ ನಾವು ಬಳಸುವ ಕ್ರೇನ್ಗಳಾಗಲಿ ಮಾಡರ್ನ್ ಟೆಕ್ನಾಲಜಿ ಆಗಲಿ ಆ ಸಂದರ್ಭದಲ್ಲಿ ಇರಲು ಸಾಧ್ಯವೇ ಇಲ್ಲ. ಈ ರೀತಿ ಮಾಡರ್ನ್ ಟೆಕ್ನಾಲಜಿ ಇಲ್ಲದೆ ಆಗಿನ ಸಂದರ್ಭದಲ್ಲಿ ಈ ರೀತಿ ದೇವಸ್ಥಾನ ಕಟ್ಟಿದ್ದಾರೆ ಎಂದರೆ ಇದು ನಿಜಕ್ಕೂ ಚಮತ್ಕಾರವೇ ಸರಿ. ಇದೇ ಕಾರಣ ಎಂತಹ ಭೂಕಂಪವೇ ಆಗಲಿ, ಪ್ರಳಯವೇ ಆಗಲಿ, ಪ್ರವಾಹ ಆಗಲಿ ಈ ದೇವಸ್ಥಾನಕ್ಕೆ ಬಂದರೂ ಇಲ್ಲಿಯವರೆಗೂ ಮಾತ್ರ ಈ ದೇವಸ್ಥಾನವನ್ನು ಏನೂ ಮಾಡಲು ಸಾಧ್ಯವೇ ಆಗಿಲ್ಲ. 2013 ಉತ್ತರಾಖಂಡದಲ್ಲಿ ಮೇಘ ಸ್ಫೋಟ ನಡೆಯುತ್ತದೆ, ಸುನಾಮಿಯಂತಹ ಪ್ರವಾಹ ಉಕ್ಕಿ ಹರಿದು ಬರುತ್ತದೆ. ಇಡೀ ಉತ್ತರ ಭಾರತ ಇದರಿಂದ ತತ್ತರಿಸಿ ಹೋಗುತ್ತದೆ. ಆಗ ಇಲ್ಲಿ 1,000 ಜನರು ಸಾವನ್ನೋವು ಕೂಡ ಆಗುತ್ತದೆ. ಇತ್ತೀಚೆಗೆ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕಟ್ಟಿದಂತಹ ದೊಡ್ಡ ದೊಡ್ಡ ಮನೆಗಳಾಗಲಿ ಚಿಕ್ಕ ಚಿಕ್ಕ ಮನೆಗಳಾಗಲಿ ಈ ಒಂದು ಪ್ರವಾಹಕ್ಕೆ ಸರ್ವನಾಶವಾಗಿ ಹೋಗಿದ್ದವು. ಇಡೀ ಉತ್ತರ ಖಾಂಡವೇ ಸಂಪೂರ್ಣವಾಗಿ ನಾಶ ಹೋದರೂ ಈ ದೇವಸ್ಥಾನಕ್ಕೆ ಮಾತ್ರ ಕಿಂಚಿತ್ತು ಹಾನಿಯಾಗಿರಲಿಲ್ಲ. ಈ ಸಮಯದಲ್ಲಿ ಬಂದಂತಹ ಸುನಾಮಿಯಂತಹ ಪ್ರವಾಹ ಇಡೀ ಕೇದಾರನಾಥ ಪ್ರದೇಶವನ್ನೇ ಆವರಿಸಿತ್ತು. ಈ ಸಂದರ್ಭದಲ್ಲಿ ಈ ದೇವಸ್ಥಾನ ಕೂಡ ಆ ಪ್ರವಾಹದಲ್ಲಿ ಮುಳುಗಿತ್ತು. ಇಷ್ಟೆಲ್ಲ ಆದರೂ ಕಿಂಚಿತ್ತು ಈ ದೇವಸ್ಥಾನಕ್ಕೆ ಹಾನಿಯಾಗಿಲ್ಲ ಅಂದರೆ ಇದಂತಹ ಪವಾಡ ಎಂದು ನೀವೇ ಯೋಚನೆ ಮಾಡಿ. ಈಗಲೂ ಕೂಡ ಇಷ್ಟೆಲ್ಲ ಆದರೂ ಈ ದೇವಸ್ಥಾನ ಮೊದಲಿನ ಹಾಗೆಯೇ ಸ್ಥಿತಗೊಂಡಿದೆ. ಇದಕ್ಕೂ ಕೂಡ ಇಲ್ಲಿ ಮಹಾದೇವನ ಕೃಪೆ ಎಂದು ಹೇಳಲಾಗುತ್ತದೆ. ಯಾಕಂದರೆ 2013 ಬಂದಂತಹ ಪ್ರವಾಹ ಎಲ್ಲಿಲ್ಲದ ಭಯಾನಕ ಸನ್ನಿವೇಶವನ್ನು ಸೃಷ್ಟಿಸಿತ್ತು. ಹೀಗಿರುವಾಗ ಬೆಟ್ಟದಿಂದ ಆ ಪ್ರವಾಹಕ್ಕೆ ತೇಲಿಕೊಂಡು ಬಂದಂತಹ ಒಂದು ಕಲ್ಲು ಸರಿಯಾಗಿ ಈ ದೇವಸ್ಥಾನದ ಹಿಂದೆ ಬಂದು ನಿಲ್ಲುತ್ತದೆ. ಮುಂದೆ ಈ ಕಲ್ಲು ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಹಾನಿ ಆಗದ ಹಾಗೆ ದೇವಾಲಯವನ್ನು
ಕಾಪಾಡುತ್ತದೆ. ಈ ರೀತಿ ಪ್ರವಾಹದ ನೀರು ಆ ದೇವಸ್ಥಾನಕ್ಕೆ ಹೋಗುವ ಬದಲು ಆ ಕಲ್ಲಿಗೆ ಅಪ್ಪಳಿಸಿ ಎರಡು ಭಾಗಗಳಾಗಿ ಮುಂದೆ ದೇವಾಲಯಕ್ಕೆ ಏನೂ ಮಾಡದೆ ಸಾಗಿ ಹೋಗಿದ್ದೆ. ಇದೇ ಕಾರಣ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಹೋದಂತಹ ಭಕ್ತಾದಿಗಳು ಕೇವಲ ಜ್ಯೋತಿರ್ಲಿಂಗ ದರ್ಶನ ಮಾಡುವುದಿಲ್ಲ, ಬದಲಾಗಿ ಆ ಬಂಡೆಗೂ ಕೂಡ ನಮಸ್ಕರಿಸಿ ಬರುತ್ತಾರೆ. ಈ ಬಂಡೆಯನ್ನು ಇಲ್ಲಿ ಈಗ ಭೀಮನ ಬಂಡೆ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ಕೇದಾರನಾಥ ದೇವಸ್ಥಾನದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿ ಒಂದು ಚಮತ್ಕಾರಿ ಕುಂಡವಿದೆ. ಇದನ್ನು ರೈತೈಸಿ ಕುಂಡ ಎಂದು ಕರೆಯುತ್ತಾರೆ. ವಿಚಿತ್ರ ಏನೆಂದರೆ, ಈ ಕುಂಡದ ಹತ್ತಿರ ಹೋಗಿ ನೀವು ಓಂ ಎಂದರೆ ಈ ಕುಂಡದಿಂದ ಗುಳ್ಳೆಗಳು ಹೊರಗೆ ಬರಲು ಪ್ರಾರಂಭಿಸುತ್ತವೆ. ಈ ಒಂದು ಚಮತ್ಕಾರ ವನ್ನು ಕಂಡು ಇದು ಮಾಮೂಲಿ ಕುಂಡವಲ್ಲ ಎಂದು ಹಲವಾರು ವಿಜ್ಞಾನಿಗಳು ಸಂಶೋಧಕರು ಇತ್ತೀಚೆಗೆ ಈ ಕುಂಡದ ಮೇಲೆ ಹಲವಾರು ರೀತಿಯ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಈ ಒಂದು ಪವಾಡದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ವಿಜ್ಞಾನಿಗಳು ನಿಜಕ್ಕೂ ಇದರ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಕೇವಲ ಓಂ ಅಂದರೆ ಮಾತ್ರ ಇಲ್ಲಿ ಈ ಕುಂಡದಿಂದ ಗುಳ್ಳೆಗಳು ಹೊರಗೆ ಬರುತ್ತವೆ ಎಂದು? ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇದಾರನಾಥ ಧಾಮವು 6 ತಿಂಗಳು ತೆಗೆದರೆ 6 ತಿಂಗಳು ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಎಲ್ಲಕ್ಕಿಂತ ಕುತೂಹಲ ವಿಷಯವೇನೆಂದರೆ, ಈ ದೇವಾಲಯದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ 6 ತಿಂಗಳು ಈ ದೇವಾಲಯ ಮುಚ್ಚಿದಾಗ ಕೆಲವು ವಿಚಿತ್ರ ನೈಸರ್ಗಿಕ ಹಾಗೂ ವೈಮಾನಿಕ ಘಟನೆಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಅವರ ಪ್ರಕಾರ ಈ ದೇವಾಲಯ 6 ತಿಂಗಳು ಮುಚ್ಚಿದಾಗ ಇಲ್ಲಿ ಯಾರಿಗೂ ಕೂಡ ದೇವಸ್ಥಾನದ ಒಳಗೆ ಹೋಗಲು ಅವಕಾಶವಿರುವುದಿಲ್ಲ. ಕೊನೆಯ ಬಾರಿ ಇಲ್ಲಿನ ಮುಖ್ಯಾರ್ಚಕರು ಈ ದೇವಸ್ಥಾನದ ಕಪಾಟವನ್ನು ಮುಚ್ಚಿದಾಗ ಮುಂದೆ ಇಲ್ಲಿಂದ ಅವರು ಉತ್ತರಾಖಂಡದ ಬೇರೆ ಪ್ರದೇಶಕ್ಕೆ ಹೋಗುತ್ತಾರೆ. ಆಮೇಲೆ ಯಾರೇ VIP ಬರಲಿ, ಯಾರೇ ಮಿನಿಸ್ಟರ್ ಬರಲಿ, ಯಾರಿಗೂ ಕೂಡ ಈ ದೇವಸ್ಥಾನದ ಒಳಗೆ ಹೋಗಲು ಮಾತ್ರ ಬಿಡುವುದಿಲ್ಲ. ಹೀಗಾಗಿ ಇದು ಸರಿಯಾಗಿ 6 ತಿಂಗಳ ನಂತರವೇ ಮತ್ತೆ ತೆಗೆಯಲಾಗುತ್ತದೆ. ಇದೇ ಕಾರಣ ಈ 6 ತಿಂಗಳು ಈ ದೇವಸ್ಥಾನದಲ್ಲಿ ಯಾವ ರೀತಿಯ ಸ್ವಚ್ಛತೆ ಕಾರ್ಯಕ್ರಮಗಳು ಕೂಡ ನಡೆಯುವುದಿಲ್ಲ. ಈ ದೇವಸ್ಥಾನವನ್ನು ಮುಚ್ಚುವ ಮೊದಲು ಇಲ್ಲಿ ದೀಪವನ್ನು ಹಚ್ಚಿ ಬರಲಾಗುತ್ತದೆ. ವಿಚಿತ್ರ ಏನೆಂದರೆ, ಸಂಪೂರ್ಣವಾಗಿ 6 ತಿಂಗಳು ಮುಚ್ಚಿದ ಮೇಲೆಯೂ ಈ ದೀಪವು ಹಾಗೆ ಉರಿಯುತ್ತದೆ ಅಂದರೆ ನೀವು ನಂಬಲೇಬೇಕು. 6 ತಿಂಗಳ ನಂತರ ಈ ದೇವಸ್ಥಾನದ ದ್ವಾರವನ್ನು ತೆಗೆದಾಗ ಆ ಜ್ಯೋತಿ ಹಾಗೆಯೇ ಬೆಳಗುತ್ತಾ ಇರುತ್ತದೆ. ನೀವೇ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಕಾಲ ಈ ರೀತಿ ಬಂದ್ ಮಾಡಿ ಹೋದರೆ, 6 ತಿಂಗಳಲ್ಲ 6 ದಿವಸ ಮುಚ್ಚಿದರೆ ಆ ಮನೆಯಲ್ಲಿ ಹಲವಾರು ರೀತಿಯ ಕೀಟಗಳು, ಜೀವಜಂತುಗಳು, ಇರುವೆಗಳು, ಗೊದ್ದಗಳು ಸೇರಿ ಆ ಮನೆಯನ್ನು ಹೊಲಸಾಗಿ ಮಾಡಿರುತ್ತವೆ. ಆದರೆ ವಿಚಿತ್ರ ಏನೆಂದರೆ, ಈ ದೇವಸ್ಥಾನ 6 ತಿಂಗಳ ನಂತರ ತೆಗೆದಾಗ 6 ತಿಂಗಳ ಇದ್ದಂತಹ ಸ್ವಚ್ಛತೆ ಹಾಗೂ ಆ ಜ್ಯೋತಿ ಇನ್ನೂ ಉರಿಯುತ್ತಾನೇ ಇರುತ್ತದೆ. ಆದರೆ ಚಮತ್ಕಾರ ಏನೆಂದರೆ, 6 ತಿಂಗಳ ಕಾಲ ಸ್ವಲ್ಪವೂ ಎಣ್ಣೆ ಇಲ್ಲದೆ ಈ ರೀತಿ ದೀಪ ಉರಿಯುವುದು ನಿಜಕ್ಕೂ ಚಮತ್ಕಾರವೇ ಸರಿ. ಒಂದು ಮಾಹಿತಿಯ ಪ್ರಕಾರ ಇಲ್ಲಿ 6 ತಿಂಗಳ ಮಟ್ಟಿಗೆ ಜನಸಾಮಾನ್ಯರಿಗೆ ಪ್ರವೇಶ ಕೊಟ್ಟರೆ ಇನ್ನು 6 ತಿಂಗಳ ನಂತರ ಆ ದೇವಸ್ಥಾನವನ್ನು ಮುಚ್ಚಿದಾಗ ಇಲ್ಲಿ ಸ್ವತಃ ದೇವಾನುದೇವತೆಗಳೇ ಬಂದು ಶಿವನ ಆರಾಧನೆಯನ್ನು ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಈ ದೇವಸ್ಥಾನವನ್ನು ಭೂಮಿ ಮೇಲೆ ಇರುವಂತಹ ಒಂದು ಮಹಾಶಕ್ತಿ ಎಂದು ನಂಬಲಾಗಿದೆ. ಹೀಗಾಗಿ ಹಿಂದೂಗಳು ಈ ದೇವಸ್ಥಾನವನ್ನು ಒಂದು ಶಕ್ತಿಯ ಕೇಂದ್ರವೆಂದು ಭಾವಿಸಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಕಷ್ಟಪಟ್ಟು ಹೋಗಿ ಈ ಶಿವಲಿಂಗವನ್ನು ದರ್ಶಿಸಿ ಬರುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಆಗಲಿ, ಈ ಕೇದಾರನಾಥ ವ್ಯಾಲಿಯ ಬಗ್ಗೆ ಆಗಲಿ, ಇನ್ನೂ ಚಮತ್ಕಾರ ಇರುವಂತಹ ಹಲವಾರು ವಿಷಯಗಳು ನೂರಾರಿವೆ. ಒಂದು ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ಕೇದಾರನಾಥ ದೇವಸ್ಥಾನ ಸುತ್ತಮುತ್ತ ಸರ್ಪಗಳು ಕಾಣಿಸಿಕೊಳ್ಳಲು ಮುಖ್ಯ ಕಾರಣ ಪ್ರಕೃತಿಯಲ್ಲಿ ಆಗುತ್ತಿರುವ ವಿಪರೀತ ಬದಲಾವಣೆಗಳು. ಹೀಗಾಗಿ ಸರ್ಪಲೋಕದಿಂದ ಈ ನಾಗದೇವತೆಗಳು ಭೂಮಿಯ ಮೇಲೆ ಓಡಾಡುತ್ತಿವೆ ಅನ್ನುವ ಮಾಹಿತಿ ಅಲ್ಲಿನ ಸ್ಥಳೀಯರು ಹಾಗೂ ಅರ್ಚಕರು ಹೇಳುತ್ತಿದ್ದಾರೆ. ಬರುವ ದಿನಗಳಲ್ಲಿ ಈ ಭೂಮಿಯ ಮೇಲೆ ಅಲ್ಲೋಲ ಕಲ್ಲೋಲ ಆಗುವ ಸೂಚನೆ ಇದು ಎಂದು ನಂಬಲಾಗಿದೆ. ಏನೇ ಇರಲಿ, ಹೇಗೆ ಇರಲಿ, ಪ್ರಕೃತಿಯು ಆಗಾಗ ನಮಗೆ ಇಂತಹ ಕೆಲವೊಂದು ಸಿಗ್ನಲ್ಸ್ಗಳನ್ನ ಕೊಡ್ತಾ ಇರೋದು ನಿಜಕ್ಕೂ ಅಚ್ಚರಿಯೇ ಸರಿ. ಆದರೆ ಬರುವ ದಿನಗಳಲ್ಲಿ ಏನಾಗಬಹುದು ಅನ್ನುವುದನ್ನ ನಾವು ನಿಜಕ್ಕೂ ಕಾಯಲೇಬೇಕು, ನೋಡಲೇಬೇಕು. ಎಲ್ಲವೂ ಆ ಮಹಾದೇವನ ಇಚ್ಛೆ.